ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ ಕರ್ನಾಟಕಕ್ಕೆ ಎರಡು ಒಂದೇ ಭಾರತ್ ರೈಲು ಸೇರಿದಂತೆ ದೇಶಾದ್ಯಂತ ಒಟ್ಟು ಎಂಟು ರೈಲುಗಳಿಗೆ ಚಾಲನೆ ಹಾಗೇನೆ ಅಯೋಧ್ಯೆಯಲ್ಲಿ ಏರ್ಪೋರ್ಟ್ ಅನ್ನು ಕೂಡ ಉದ್ಘಾಟನೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಬಿ ಎಸ್ ವೈ ಮೇಲಿನ ಯತ್ನಾಳ್ ಅವರ ಆರೋಪಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೆಂಡಾಮಂಡಲ ಆಗೋ ಮೈತ್ರಿ ಆದಮೇಲೆ ಮೇಲೆ ನಲವತ್ ಸಾವಿರ ಕೋಟಿ ಆರೋಪ ಎಲ್ಲ ನಂಬಕಾಯ್ತದೆ ಅಂದ್ಬಿಟ್ಟು ಯತ್ನಾಳ್ ವಿರುದ್ಧ ಕಿಡಿಕಾರಿದ್ದಾರೆ ಮಗನ ರಾಜಕೀಯ ಭವಿಷ್ಯಕ್ಕಾಗಿ ಸಂಚಾರಿಯಾದಂಥ ಕೆ ಎಸ್ ಈಶ್ವರಪ್ಪನವರು ಒಬ್ಬಳಿಗೆ ಹೋಗಿ ಪ್ರಹ್ಲಾದ್ ಜೋಶಿ ಅವರು ಕಾಲಿಗೆ ಬೇರೆ ಬೀಳಕ್ಕೆ ಹೋಗೋರು ಇವ್ರಿಗೆ ಎಪ್ಪತ್ತೈದು ವರ್ಷ ಅವ್ರು ಅವ್ರಿಗಿನ್ ಚಿಕ್ಕವರು ಒಂದಷ್ಟು ಸುದ್ದಿ ಆಗ್ತಾ ಇದೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ ಇನ್ನು ಮುಸ್ಲಿಂ ಮಹಿಳೆಯರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಂತ ಕಲ್ಲಡ್ಕ ಪ್ರಭಾಕರ್ ಭಟ್ಟ ಅವರ ವಿರುದ್ಧ ಇನ್ನೆರಡು ಎಫ್ ಐ ಆರ್ ದಾಖಲಾಗಿದೆ ಮತ್ತೊಂದು ಕಡೆ ಆರ್ ಸಿ ಬಿ ಅನ್ನ ನಂಬಿ ಅಂತಾರಾಷ್ಟ್ರೀಯ ಒಬ್ಬರನ್ನೊಬ್ಬನ ಕತೆ ಒಂದು ರೀತಿ ಯಾಕಪ್ಪ ಹಿಂಗಾಯಿತು ಅನ್ನೋ ಮಟ್ಟಕ್ಕೆ ಅಂಥದ್ದು ಏನಾಯಿತು ಆರ್ ಸಿ ಬಿಲಿ ಯಾರ ಕ್ರಿಕೆಟಿಗ ಎಲ್ಲ ಸುದ್ದಿಯನ್ನು ನೋಡೋಣ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ನಲ್ಲಿ ಮೊದಲನೇ ಸುದ್ದಿ ಕರ್ನಾಟಕಕ್ಕೆ ಎರಡು ಒಂದೇ ಭಾರತ್ ರೈಲು ಸೇರಿ ಎಂಟು ರೈಲುಗಳಿಗೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ ಅಯೋಧ್ಯೆ ರೈಲು ನಿಲ್ದಾಣವನ್ನು ಉದ್ಘಾಟಿಸುವೊಂದಿಗೆ ಎರಡು ಅಮೃತ ಭಾರತ್ ಮತ್ತು ಆರು ಒಂದೇ ಭಾರತ್ ರೈಲುಗಳಿಗೆ ಚಾಲನೆ ನೀಡಿದ್ರು ಅವುಗಳಲ್ಲಿ ಕೆಲವು ವರ್ಚುವಲ್ ಮೂಲಕ ಉದ್ಘಾಟನೆಗೊಂಡಿವೆ ಕರಾವಳಿ ಜಿಲ್ಲೆಯ ಬಹುದಿನಗಳ ಬೇಡಿಕೆಯಾದ ಮಹಾನಗರಗಳನ್ನು ಜೋಡಿಸುವಂತಹ ಸಮಿ ಹೈಸ್ಪೀಡ್ನ ಮಂಗಳೂರು ಮತ್ತು ಮಡಗಾವ್ ವಂದೇ ಭಾರತ್ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು ಮಂಗಳೂರು ಮಡಗಾವ್ ಸೇರಿ ಆರು ಒಂದೇ ಭಾರತ್ ಎರಡು ಅಮೃತ್ ಭಾರತ್ ರೈಲಿಗೆ ಏಕಕಾಲದಲ್ಲಿ ಚಾಲನೆ ನೀಡಲಾಗಿದೆ ಮಂಗಳೂರು ಸೆಂಟ್ರಲ್ ರೈಲು ನಿಲ್ದಾಣದಲ್ಲಿ ಆಯೋಜಿಸಲಾದ ಉದ್ಘಾಟನಾ ಸಮಾರಂಭದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾತನಾಡಿ ದೇಶದ ಸ್ವಾತಂತ್ರ್ಯದ ಬಳಿಕ ಎರಡು ಯುಗಗಳು ಕಾಣುತ್ತಿದ್ದು ಎರಡು ಸಾವಿರದ ಬಳಿಕ ಪರಿವರ್ತನೆ ಯುಗ ಆರಂಭವಾಗಿದೆ ಎಂದರು ರೈಲ್ವೆ ಇಲಾಖೆಯಲ್ಲಿ ಮಾತ್ರ ಬದಲಾವಣೆಯಾಗಿದೆ ಎಂದರು ಇನ್ನು ಬೆಂಗಳೂರು ಕೊಯಮತ್ತೂರು ನಡುವೆ ಒಂದು ಒಂದೇ ಭಾರತ ರೈಲು ಸಂಚಾರವನ್ನು ಆರಂಭಿಸಲಾಗಿದೆ ಮತ್ತೊಂದು ಭಾಗ ಕರ್ನಾಟಕ ಕರಾವಳಿ ಭಾಗವನ್ನು ಸಂಪರ್ಕಿಸಿದೆ ಬೆಂಗಳೂರಿನ ತಮಿಳುನಾಡಿನ ಹೊಸೂರು ಸೇಲಂ ಧರ್ಮಪುರಿ ಕೊಯಮತ್ತೂರು ಭಾಗದವರೆಗೆ ಕೊಯಮತ್ತೂರು ಭಾಗದವರೆಗೆ ನಿಕಟ ಸಂಪರ್ಕವಿದೆ ಅದು ವಹಿವಾಟು ಶಿಕ್ಷಣ ಆಸ್ಪತ್ರೆ ಹೀಗೆ ನಾನಾ ಕಾರಣಗಳಿಗೆ ಜನ ಬೆಂಗಳೂರಿಗೆ ಬಂದು ಹೋಗ್ತಾರೆ ಅವರ ಸಂಚಾರಕ್ಕೆ ಸಾಕಷ್ಟು ಬಸ್ ಹಾಗೂ ರೈಲ್ವೆ ಸೇವೆ ಇದೆ ಆದರೂ ಒಂದೇ ಭಾರತ್ ರೈಲು ಬೆಂಗಳೂರು ಹಾಗೂ ಕೊಯಮತ್ತೂರು ನಡುವೆ ಬೇಕೆನ್ನುವ ಬೇಡಿಕೆ ಇತ್ತು ಈ ಹಿನ್ನೆಲೆಯಲ್ಲಿ ಬೆಂಗಳೂರಿಂದ ಕೊಯಮತ್ತೂರಿಗೆ ಒಂದು ಕಡೆ ಮಂಗಳೂರಿಂದ ಗೋವಾಗೆ ಇನ್ನೊಂದು ಕಡೆ ಬೆಂಗಳೂರಿಂದ ಕೊಯಮತ್ತೂರಿಗೆ ಒಂದೇ ಭಾರತದಲ್ಲಿ ರೈಲು ಉದ್ಘಾಟನೆಗೊಂಡಿದೆ ಇನ್ನು ಖುಷಿ ವಿಚಾರ ಅಂದರೆ ಅಯೋಧ್ಯೆ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದಾರೆ ಫೈವ್ ಸ್ಟಾರ್ ದರ್ಜೆ ಸೌಲಭ್ಯವುಳ್ಳ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೂಡ ಪ್ರಧಾನಿ ಮೋದಿ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಹೆಮ್ಮೆಯ ವಿಚಾರ ಎಸ್ ಮುಂದಿನ ಸುದ್ದಿ ಕಾಂಗ್ರೆಸ್ನವರು ಮಾತೆತ್ತಿದರೆ ಚುನಾವಣೆಗೆ ಗೆಲ್ಲಲು ಜಾತಿಗೊಂದು ಡಿ ಸಿ ಎಂ ಗುಂಗಿನಲ್ಲೇ ಇದ್ದಾರೆ ಎಂದು ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ನಿನ್ನೆ ಮೂರು ಶಾಸಕರಿಗೆ ಹುದ್ದೆ ಅದ್ಭುತವಾದ ತೀರ್ಮಾನ ಮಾಡಿದ್ದಾರೆ ದಾಖಲೆ ಬಜೆಟ್ ಮಂಡಿಸಿದ ಸಿಎಂಗೆ ಆರ್ಥಿಕ ಸಲಹೆಗಾರ ನೇಮಕ ಮಾಡಿದ್ದಾರೆ ವಿಶ್ವದ ದೊಡ್ಡ ಆರ್ಥಿಕ ತಜ್ಞ ಅವರು ಅಂತ ಸರ್ಕಾರದ ಈ ರೀತಿಯ ತೀರ್ಮಾನಗಳು ಏನು ಸೂಚಿಸುತ್ತೆ ಅಂತ ಕಿಡಿಕಾರವ್ರೆ ಅದೇನು ಗಂಜಿ ಕೇಂದ್ರಗಳ ಅಂತ ಟೀಕಿಸಿದ್ದಾರೆ ಇನ್ನು ಇಪ್ಪತ್ತೈದು ವರ್ಷ ಮಂತ್ರಿಯಾಗಿಯೇ ಇದ್ದ ದೇಶಪಾಂಡೆ ಅವರನ್ನು ಆಡಳಿತ ಸುಧಾರಣೆ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ವಿಜಯಭಾಸ್ಕರ್ ವರದಿ ಎಲ್ಲಿ ಹಾಕಿದ್ದೀರಿ ಎಂಬುದನ್ನು ಜನ ಸ್ವಲ್ಪ ಜನರ ಮುಂದಡಿ ಅಂತ ಹೇಳಿದ್ದಾರೆ ಇನ್ನು ಪಾಪ ಈಗ ತೆಗೆದುಕೊಂಡು ಹೋಗಿ ಅವರನ್ನು ಅಲ್ಲಿ ಕೂರಿಸಿ ಯಾವತ್ತು ವರದಿ ತಯಾರು ಮಾಡ್ತೀರಾ ವಿಧಾನಸೌಧದಲ್ಲಿ ಮಾಡಬಾರ್ದನ್ನು ಮಾಡಿ ಲೂಟಿ ಹೊಡೆದ ಈಗ ದೇಶಪಾಂಡೆ ಕೈಯಲ್ಲಿ ಏನು ವರದಿ ತಯಾರು ಮಾಡಿಸ್ತೀರಿ ಅಂತ ಕುಮಾರಸ್ವಾಮಿ ಪ್ರಶ್ನಿಸಿದರು ಇನ್ನೂ ಕುಮಾರಸ್ವಾಮಿಯವರು ಬಿ ಜೆ ಪಿ ಅವಧಿಯಲ್ಲಿ ಅಕ್ರಮ ನಡೆದೇ ಇಲ್ಲ ಅಂತ ಹೇಳೋದಿಲ್ಲ ನಲವತ್ತು ಸಾವಿರ ಕೋಟಿ ರೂಪಾಯಿ ಅಕ್ರಮ ಅಂದರೆ ನಂಬಲು ಸಾಧ್ಯವೆಂದಿದ್ದಾರೆ ಎಷ್ಟು ಅಕ್ರಮ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಯತ್ನಾಳ್ ಆರೋಪದ ಬಗ್ಗೆ ವಾಸ್ತವಾಂಶ ಪರಿಶೀಲನೆ ಮಾಡಬೇಕಲ್ವಾ ಶಾಸಕ ಯತ್ನಾಳ್ ವಿರುದ್ಧ ಕ್ರಮದ ಬಗ್ಗೆ ನಾನೇನು ಹೇಳಲ್ಲ ಯತ್ನಾಳ್ ಹೇಳಿಕೆ ನಿಜಾಂಶವಲ್ಲ ಅದಕ್ಕೆ ಉತ್ತರಿಸಬೇಕಿಲ್ಲ ಅಂತ ಬಿ ಜೆ ಪಿ ನಾಯಕರು ಸುಮ್ಮನ ಅಂತ ಹೇಳಿದ್ದಾರೆ ನಾನು ಯಾರನ್ನು ರಕ್ಷಣೆ ಮಾಡಲು ಹೇಳಿಕೆ ನೀಡುತ್ತಿಲ್ಲ ಜಯಚಂದ್ರ ನೇತೃತ್ವದಲ್ಲಿ ವರದಿಯನ್ನು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರತಿದಿನ ಗಂಧದ ಕಡ್ಡಿ ಹಚ್ಚಿ ಪೂಜೆ ಅಂತ ವಾಗ್ದಾಳಿ ಮಾಡಿದರು ಒಟ್ನಲ್ಲಿ ಬಿ ಎಸ್ ವೈ ಯಡಿಯೂರಪ್ಪನವರು ಸಿ ಎಮ್ ಆಗಿದ್ದಾಗ ಕೊರೋನಾ ಮೊದಲ ಅಲೆಯಲ್ಲಿ ಬಿ ಜೆ ಪಿ ಸರ್ಕಾರ ಆಗಿನ ಬಿ ಜೆ ಪಿ ಸರ್ಕಾರ ನಲವತ್ತು ಸಾವಿರ ಕೋಟಿ ಅಕ್ರಮವನ್ನು ಮಾಡಿದೆ ಭ್ರಷ್ಟಾಚಾರವನ್ನು ಮಾಡಿದೆ ಅಂತ ಯತ್ನಾಳ್ ಅವರು ಆರೋಪ ಮಾಡಿದರು ಕುಮಾರಸ್ವಾಮಿ ಅವರು ವಿಧಿ ಇದೆ ಮಾತಾಡಬೇಕಾದ್ರ ಬಗ್ಗೆ ಮೈತ್ರಿ ಮಾಡ್ಕೊಂಬಿಟ್ಟವರಲ್ಲ ನಂಗೆ ಗೊತ್ತಿಲ್ಲ ನಾನೇನು ಹೇಳೋಕ್ಕಾಗಲ್ಲ ನಂಬಲ್ ಅಸಾಧ್ಯ ಹೀಗಾಗಿ ಬಿ ಜೆ ಪಿಯವರು ಅದಕ್ಕೆ ಹೇಳಿಕೆ ಕೊಡ್ತಿಲ್ಲ ಅಂತ ಅಷ್ಟೇ ಹೇಳಬೇಕು ಕಟ್ಟುನಿಟ್ಟಾಗಿ ಏನಾರು ಹೇಳ್ಬಿಟ್ರೆ ಮತ್ತು ಕುಮಾರಸ್ವಾಮಿ ಅವ್ರದ್ದು ಯಾವ್ದಾದ್ರು ದಾಖಲೆ ಇದೆ ಬಿಡ್ತೀನಿ ಅಂದ್ಬಿಡ್ತಾರೆ ಯತ್ನಾಳವರು ಹಾಗಾಗಿ ಒಂಥರ ಹಗುರವಾಗಿ ಹಾರಿಕೆಯ ಉತ್ತರವನ್ನು ರಿಯಾಕ್ಷನನ್ನು ಕೊಟ್ಟವ್ರೆ ಎಸ್ಸಿನ ಮುಂದಿನ ಸುದ್ದಿ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಘೋಷಣೆ ಆಗುವುದಕ್ಕಿಂತಲೂ ಮೊದಲೇ ಬಿಜೆಪಿ ಹಿರಿಯ ನಾಯಕ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ರು ಇದಾದ ಬಳಿಕ ಕೆ ಎಸ್ ಈಶ್ವರಪ್ಪ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಪುತ್ರ ಕ್ಷೇತ್ರಕ್ಕೆ ಪುತ್ರ ಕಾಂತೇಶ್ ಅವರಿಗೆ ಟಿಕೆಟ್ ನೀಡಬೇಕೆಂದು ಬಹಿರಂಗವಾಗಿ ಹೇಳಿದರು ಈ ಮೂಲಕ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಅವರ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಪಣ ತೊಟ್ಟಿದ್ದಾರೆ ಹೀಗಾಗಿ ಕೆ ಎಸ್ ಈಶ್ವರಪ್ಪ ಕೇಂದ್ರ ನಾಯಕರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಇದರ ಇದೀಗ ದಿಢೀರ್ ಅಂತ ಹುಬ್ಬಳ್ಳಿಯ ಮಯೂರ ಎಸ್ಟೇಟ್ನಲ್ಲಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸಕ್ಕೆ ಕೆ ಎಸ್ ಈಶ್ವರಪ್ಪ ಭೇಟಿ ನೀಡಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕೆ ಎಸ್ ಈಶ್ವರಪ್ಪ ಭೇಟಿ ಕುತೂಹಲ ಕೆರಳಿಸಿತ್ತು ಈ ವೇಳೆ ಮಾತನಾಡಿದ ಪ್ರಹ್ಲಾದ್ ಜೋಶಿ ನಾವಿಬ್ಬರು ಒಂದೇ ಪಕ್ಷದವರು ಏನಿಲ್ಲ ಬಿಡಿ ಈಶ್ವರಪ್ಪ ಬಂದರೆ ಸುದ್ದಿ ಸಿಗುತ್ತೆ ಎಂದು ಹಾಸ್ಯ ಚಟಕ್ಕೆ ಆರಿಸಿದ್ರು ಭೇಟಿ ವೇಳೆ ಕೆ ಎಸ್ ಈಶ್ವರಪ್ಪ ಅವರು ಪ್ರಹ್ಲಾದ್ ಜೋಶಿ ಕಾಲಿಗೆ ನಮಸ್ಕರಿಸಲು ಮುಂದಾದರು ಒಂದು ಸ್ವಲ್ಪ ಯಾಕೋ ಇದೇನಪ್ಪ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ವಯಸ್ಸಲ್ಲಿ ಇವ್ರು ದೊಡ್ಡವರು ಹೋಗ್ಬಿಟ್ಟು ಪ್ರಹ್ಲಾದ್ ಜೋಶಿ ಅವರು ಕಾಲಿಗೆ ಬಿದ್ದಿದ್ದು ಅಂದರೆ ಇಂಥ ಪರಿಸ್ಥಿತಿ ರಾಜಕೀಯದಲ್ಲಿ ಅಂದರೆ ನೋಡೋಕೆ ಯಾಕೆ ಅಂತಾರೆ ಯಾಕಂದರೆ ವಿಜುವಲಲ್ಲಿ ನೀವೇ ನೋಡ್ತಾ ಇದ್ದೀರಾ ಎಸ್ ಇನ್ ಸಚಿವ ಪ್ರಹ್ಲಾದ್ ಜೋಶಿ ಪ್ರಧಾನಿ ಮೋದಿ ಮತ್ತು ಚುನಾವಣಾ ಚಾಣಕ್ಯ ಅಮಿತ್ ಶಾ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿದ್ದಾರೆ ಹೀಗಾಗಿ ಮಗನ ಟಿಕೆಟ್ಗಾಗಿ ಜೋಶಿ ಅವರು ಕಾಲಿಗೆ ಬೆಳಕ ಹೋಗಿದ್ರೆ ಈಶ್ವರಪ್ಪನವರು ಅಂತ ಒಂದು ದರ್ಶನ ಕಾಂಗ್ರೆಸ್ ಅವರು ಟೀಕೆ ಮಾಡ್ತಾವ್ರೆ ರಾಜಕೀಯ ಇನ್ನು ಮುಂದಿನ ಸುದ್ದಿ ಈ ಹಿಂದಿನ ಚುನಾವಣೆ ವೇಳೆ ಪುಲ್ವಾಮಾ ಘಟನೆ ತೋರಿಸಿದ್ರು ಈಗ ರಾಮನ ಫೋಟೋ ಹಿಡಿದಿದ್ದಾರೆ ಎಂದು ಸಚಿವ ಡಿ ಸುಧಾಕರ್ ಅವರು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ರಾಮ ಮಂದಿರ ಉದ್ಘಾಟನೆ ಒಂದು ಸ್ಟಂಟ್ ಜನರು ದಡ್ಡ್ರಿಲ್ಲ ಎರಡು ಸಲ ಮೂರ್ಖರಾಗಿದ್ದೀವಿ ಮತ್ತೆ ಮೂರನೇ ಸಲ ಮೂರ್ಖರಾಗಲ್ಲ ಎಂಬ ಭರವಸೆ ಎಂದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಎಂಬುದು ಸತ್ಯ ರಾಮ ಮಂದಿರಕ್ಕೆ ನಾನು ಶಾಸಕ ರಘುಮೂರ್ತಿ ದುಡ್ಡು ಕೊಟ್ಟಿದ್ದೇವೆ ಹಿಂದೆಲ್ಲ ಇಟ್ಟಿಗೆ ಸಹ ನಾವೇ ನಾವೆಲ್ಲ ನೀಡಿದ್ದೇವೆ ರಾಮ ಎಲ್ಲರಿಗೂ ದೇವರು ಚುನಾವಣೆ ವೇಳೆ ದೇಗುಲ ಉದ್ಘಾಟನೆಗೆ ಎಂದು ವಾಗ್ದಾಳಿ ನಡೆಸಿದರು ಭಾರತ ದೇಶದ ಧಾರ್ಮಿಕ ನಂಬಿಕೆ ಬಳಸಿ ಬಿ ಜೆ ಪಿಯಿಂದ ಮತಗಳ ಹಾಕಲಾಗ್ತಿದೆ ಕಳೆದ ಚುನಾವಣೆಯಲ್ಲಿ ಎಲ್ಲಿತ್ತು ರಾಮ ಮಂದಿರ ಸುಮ್ಮ ಸುಮ್ಮನೆ ಯಾವುದೋ ಫ್ಲೈಟ್ ತೋರಿಸಿದ್ರು ಪಾಪ ಜನ ದೇಶ ಎಂದು ನಂಬಿದರು ಪುಲ್ವಾಮಾ ಘಟನೆಯಲ್ಲಿ ಎಷ್ಟು ಜನರು ಸತ್ರು ಪುಲ್ವಾಮಾ ಘಟನೆ ಕ್ರಿಯೇಟ್ ಕ್ರಿಯೇಟೆಡ್ ಎಂದು ಪೈಲಟ್ ಹೇಳಿಲ್ವಾ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಆಗಿದೆ ಸೆಕ್ಯುಲರ್ ತತ್ವ ಎಲ್ಲಿ ಹೋಯಿತು ಎಂದು ಪ್ರಶ್ನಿಸುವ ಮೂಲಕ ಎಚ್ ಡಿ ಕೆಗೆ ಸುಧಾಕರ್ ಟಾಂಗ್ ನೀಡಿದರು ಇದೇ ವೇಳೆ ಬಿ ಜೆ ಪಿ ಆಡಳಿತದಲ್ಲಿ ಭ್ರಷ್ಟಾಚಾರ ಎಂದು ಶಾಸಕ ಯತ್ನಾಳ್ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಎಲ್ಲಿವರೆಗೂ ನೋಡ್ಕೊಂಡಿರ್ತಾರೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಎಂದೇ ಕುಖ್ಯಾತಿ ಗಳಿಸಿತ್ತು ಸತ್ಯ ಬೆಲೆ ಏರಿಕೆ ಭ್ರಷ್ಟಾಚಾರ ನೋಡಿ ಜನ ಕಾಂಗ್ರೆಸ್ ಕೈ ಹಿಡಿದಿದ್ದು ಕರ್ನಾಟಕದಲ್ಲಿ ಅಂತ ಹೇಳೋವ್ರೆ ಒಟ್ನಲ್ಲಿ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಪುಲಾ ಪುಲ್ವಾಮಾ ದಾಳಿ ಇವಾಗ ನೋಡಿದ್ರೆ ರಾಮ ಮಂದಿರ ಇವೆಲ್ಲ ಸ್ಟೆಂಟು ಅಂತ ಹೇಳೋರೆ ಕಾಂಗ್ರೆಸ್ ಅವರು ಇದ್ದಾಗ ಮಾಡಬೇಕಿತ್ತು ಅರವತ್ತು ವರ್ಷದಲ್ಲಿ ಏನಾದ್ರು ಒಂದನ್ನು ಇದನ್ನು ಎಲ್ಲದರಲ್ಲೂ ರಾಜಕೀಯ ಹುಡುಕೋದು ಸರಿಯಲ್ಲ ಅಂತ ಒಂದಷ್ಟು ಜನ ನೋಡೋಣ ಏನಾಗುತ್ತೆ ಅಂತ ಜನ ಡಿಸೈಡ್ ಮಾಡ್ತಾರೆ ಅವರು ಹೇಳ್ದಂಗೆ ಸುಧಾಕರ್ ಅವ್ರು ಹೇಳ್ದಂಗೆ ಹೆಸರಿನ ಮುಂದಿನ ಸುದ್ದಿ ಮಂಡ್ಯದಲ್ಲಿ ಆರ್ಎಸ್ಎಸ್ ಮುಖಂಡ ಕಲ್ಲಡಕ ಪ್ರಭಾಕರ್ ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಕಲ್ಲಡಕ ಪ್ರಭಾಕರ್ ಭಟ್ ವಿರುದ್ಧ ಮತ್ತೆ ಎರಡು ಎಫ್ಐಆರ್ ದಾಖಲಾಗಿದೆ ರಹೀಬುಲ್ಲಾ ಹಾಗೂ ಹುಸ್ಮಾನ್ ಎಂಬುವರು ಬೆಂಗಳೂರಿನ ಹಳ್ಳಿ ಮತ್ತು ಶೇಷಾರಿಪುರಂ ಠಾಣೆ ಸೇರಿ ಎರಡು ಠಾಣೆಗಳಲ್ಲಿ ಪ್ರತ್ಯೇಕ ದೂರು ದಾಖಲಿಸಿದ್ದು ದೂರಿನ ಮೇರೆಗೆ ಎನ್ ಆರ್ ದಾಖಲಾಗಿದೆ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಹನುಮ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆ ಆಯೋಜಿಸಿದ್ದ ಸಂಕೀರ್ತನ ಯಾತ್ರೆಯಲ್ಲಿ ಮಾತನಾಡಿದ ಪ್ರಭಾಕರ್ ಭಟ್ ಮುಸ್ಲಿಂ ಮಹಿಳೆಯರಿಗೆ ದಿನಕ್ಕೊಂದು ಗಂಡ ಪರ್ಮನೆಂಟ್ ಗಂಡನೇ ಇರಲಿಲ್ಲ ಆದರೆ ತ್ರಿವಳಿ ತಲಾಖ್ ನಿಷೇಧದ ಮೂಲಕ ಪರ್ಮನೆಂಟ್ ಗಂಡನನ್ನು ಕೊಟ್ಟಿದ್ದು ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಎಂದು ಹೇಳಿದರು ಹಿನ್ನೆಲೆ ಅವರ ವಿರುದ್ಧ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಕಲ್ಲಡಕ ಪ್ರಭಾಕರ್ ಭಟ್ ಈಗಾಗಲೇ ಹೈಕೋರ್ಟ್ ನಿಂತ ಪಡೆದಿದ್ದಾರೆ ಆರ್ ಎಸ್ ಎಸ್ ಮುಖಂಡ ಕಲ್ಲಡಕ ಪ್ರಭಾಕರ್ ಭಟ್ ವಿವಾದಾತ್ಮಕ ಹೇಳಿಕೆ ಬಳಿಕ ಕಲ್ಲಡಕ ಪ್ರಭಾಕರ್ ಭಟ್ ಬಂಧಿಸುವಂತೆ ಆಗ್ರಹಿಸಿ ವಿವಿಧ ಮಹಿಳಾ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿವೆ ಕೊಡಬೇಕು ಹೇಳಿಕೆ ಯಾವ ಮಟ್ಟಕ್ಕೆ ಕೊಡಬೇಕು ಆ ಮಟ್ಟಕ್ಕೆ ಕೊಟ್ಟರೆ ಚೆಂದ ಭಾವನೆಗಳನ್ನು ಧರ್ಮವನ್ನು ಟೀಕಿಸುವ ಮಟ್ಟಕ್ಕೆ ಕೊಡದೆ ಎಷ್ಟರ ಮಟ್ಟಿಗೆ ಸರಿ ಅಂತ ಒಂದರ್ಶನ ಕಾಂಗ್ರೆಸ್ ಅವರು ನೀವು ಕನ್ನಡಕ ಪ್ರಭಾಕರ್ ಭಟ್ ಅವರು ಹೇಳಿಕೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹೆಸರಿನ ಮುಂದಿನ ಸುದ್ದಿ ರಾಜ್ಯದಲ್ಲಿ ಕೋವಿಡ್ ಜೆ ಎನ್ ಒನ್ ರೂಪಾಂತರ ಸೋಂಕು ಹೆಚ್ಚಳವಾಗ್ತಿದ್ದು ಕೊರೋನಾ ಆತಂಕದ ಹಿನ್ನೆಲೆಯಲ್ಲಿ ಮತ್ತೆ ರಾಜ್ಯದಲ್ಲಿ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಲಾಗ್ತಾ ಇದೆ ಜನವರಿ ಎರಡರಿಂದ ರಾಜ್ಯದಲ್ಲಿ ಕೋರ್ಬಿವ್ಯಾಕ್ಸ್ ಲಸಿಕೆಯನ್ನು ನೀಡಲು ಸರ್ಕಾರ ಮುಂದಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ವ್ಯಾಕ್ಸಿನ್ ನೀಡಲು ಸರ್ಕಾರ ಮುಂದಾಗಿದೆ ರಾಜ್ಯದಲ್ಲಿನ ಕೋವಿಡ್ ಸೋಂಕಿನಿಂದ ಸಾವು ಸಂಭವಿಸುತ್ತಿದೆ ರಾಜ್ಯದಲ್ಲಿ ಮುನ್ನೆಚ್ಚರಿಕಾ ಲಸಿಕೆಯನ್ನು ಶೇಕಡಾ ಇಪ್ಪತ್ತೇಳರಷ್ಟು ಜನರ ಮಾತ್ರ ಪಡೆದಿದ್ದಾರೆ ಸದ್ಯ ರಾಜ್ಯದಲ್ಲಿ ಇನ್ನೂ ಒಂದು ಪಾಯಿಂಟ್ ಐದು ಕೋಟಿಗೂ ಅಧಿಕ ಜನರು ಮುನ್ನೆಚ್ಚರಿಕಾ ವ್ಯಾಕ್ಸಿನ್ ಪಡೆಯಲು ಅರ್ಹತೆ ಪಡೆದಿದ್ದಾರೆ ರಾಜ್ಯದಲ್ಲಿ ಈವರೆಗೆ ಒಂದು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಮಂದಿ ಮೂರನೇ ಡೋಸ್ ಲಸಿಕೆ ಪಡೆದಿಲ್ಲ ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಮುನ್ನೆಚ್ಚರಿಕಾ ಲಸಿಕೆ ನೀಡಲು ಆರೋಗ್ಯ ಇಲಾಖೆ ಮುಂದಾಗಿದೆ ಪ್ರಾಥಮಿಕ ಹಂತದಲ್ಲಿ ಮೂವತ್ತು ಸಾವಿರ ವ್ಯಾಕ್ಸ್ ಲಸಿಕೆ ಖರೀದಿಗೆ ಸರ್ಕಾರ ಮುಂದಾಗಿದೆ ಒಂದಕ್ಕಿಂತ ಹೆಚ್ಚು ಆರೋಗ್ಯ ಸಮಸ್ಯೆ ಹಾಗೂ ಗಂಭೀರ ಸಮಸ್ಯೆ ಆರೋಗ್ಯ ಸಮಸ್ಯೆ ಬಳತಿರೋ ಮೂರನೇ ಡೋಸ್ ಪಡೆಯುವಂತೆ ಆರೋಗ್ಯ ಇಲಾಖೆ ಮನವಿ ಮಾಡಿದೆ ಎಲ್ಲ ಒಂದು ಕಡೆ ಬೂಸ್ಟರ್ ಡೋಸ್ ತಗೊಬಿಟ್ಟು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಯಿತು ಅಂತಾರೆ ಒಂದಷ್ಟು ಜನ ಇನ್ನೊಂದಷ್ಟು ಜನ ಇಲ್ಲ ಅದ್ಕೋ ಅದ್ಕೋ ಸಂಬಂಧ ಇಲ್ಲ ಅಂತಾರೆ ಈಗ ಮತ್ತೊಂದು ಡೋಸ್ ಅಂತ ಅವ್ರೆ ಗೊತ್ತಿಲ್ಲ ಯಾವ ಡೋಸ್ ತಗೋಬೇಕು ಏನೋ ಜನ ಕನ್ಫ್ಯೂಸು ಹೆಸರು ಮುಂದಿನ ಸುದ್ದಿ ಟ್ವೆಂಟಿ ಸಿಕ್ಸ್ ಇಲೆವೆನ್ ದಾಳಿಯ ಮಾಸ್ಟರ್ ಮೈಂಡ್ ಸೈದ್ ನನ್ನ ಹಸ್ತಾಂತರಿಸುವಂತೆ ಭಾರತದ ಮನವಿಯನ್ನು ಪಾಕಿಸ್ತಾನ ನಿರಾಕರಿಸಿದೆ ಎಂದು ಪಾಕಿಸ್ತಾನ ವಿದೇಶಾಂಗ ಸಚಿವಾಲಯದ ವಕ್ತಾರ ಮುಮ್ತಾಜ್ ಜಹ್ರಾ ಬಲೂಚ್ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯಾವುದೇ ದ್ವಿಪಕ್ಷೀಯ ಹಸ್ತಾಂತರದ ಒಪ್ಪಂದ ಅಸ್ತಿತ್ವದಲ್ಲಿ ಇಲ್ಲ ಹೀಗಾಗಿ ಹಸ್ತಾಂತರ ಸಾಧ್ಯವಿಲ್ಲ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸಯೀದ್ ನನ್ನ ಹಸ್ತಾಂತರಿಸುವಂತೆ ಪಾಕಿಸ್ತಾನವು ಭಾರತೀಯ ಅಧಿಕಾರಿಗಳಿಂದ ಮನವಿ ಬಂದಿತ್ತು ಎಂದು ಮುಮ್ತಾಜ್ ಜಹ್ರಾ ಬಲೂಚ್ ಹೇಳಿದ್ದಾರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯಾವುದೇ ದ್ವಿಪಕ್ಷೀಯ ಹಸ್ತಾಂತರದ ಒಪ್ಪಂದ ಅಸ್ತಿತ್ವದಲ್ಲಿ ಇಲ್ಲ ಎಂಬುದನ್ನು ಗಮನಿಸುವ ಸೂಕ್ತವಾಗಿದೆ ಅಂತ ಹೇಳಿದ್ರು ಒಟ್ನಲ್ಲಿ ಪಾಕಿಸ್ತಾನದ ಮೊಂಡಾಟ ಅಂದರೂ ಅಷ್ಟೇ ಪಾಕಿಸ್ತಾನದಲ್ಲಿರುವ ಒಂದಷ್ಟು ಇರ್ತಾರೆ ಒಟ್ಟಿಗೆ ಸ್ವಾತಂತ್ರ್ಯ ತಗೊಂಡ್ವಿ ಭಾರತ ಎಲ್ಲ ಎಲ್ಲೈತೆ ನಾವೆಲ್ಲಿದ್ದೀವಿ ಅಂತ ಪಾಕಿಸ್ತಾನದವ್ರೇ ಕೊರಗ್ತಾರೆ ಈಗ ಉಗ್ರಗಾಮಿನ ಹಸ್ತಾಂತರಿಸಿ ನಮ್ಮ ದೇಶದ ಮೋಸ್ಟ್ ವಾಂಟೆಡ್ ಅಂದರೆ ಇಲ್ಲ ಅಂತಾರೆ ಅಲ್ಲಿ ನೋಡ್ರಿ ಎಲೆಕ್ಷನ್ ನಿಂತ್ಕೊಳ್ತಾರಂತ ಅವನ್ನ ದುರಂತ ಅವ್ರ ದೇಶ ಅಲ್ಲೇ ಅಲ್ಲೇ ಹಿಡಿದು ಹೋಗುತ್ತೆ ಎಸ್ ಏನೋ ಮುಂದಿನ ಸುದ್ದಿ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹದಿನೇಳರ ಆಕ್ಷನಲ್ಲಿ ಒಟ್ಟು ಎಪ್ಪತ್ತೆರಡು ಆಟಗಾರರು ಹಾಜರಿದ್ದರು ಆತ ಹಾಜರಾಗದೆ ಉಳಿದ ಆಟಗಾರರ ಸಂಖ್ಯೆ ಇನ್ನೂರ ಅರವತ್ತೊಂದು ಹೀಗೆ ಅನ್ಸೋಲ್ಡ್ ಆಗದ ಪ್ಲೇಯರ್ಸ್ ಪಟ್ಟಿರೋರ ಆಟಗಾರರಲ್ಲಿ ಫಿನ್ನಲೆನ್ ಕೂಡ ಒಬ್ರು ನ್ಯೂಜಿಲೆಂಡ್ ತಂಡದ ಯುವ ಆರಂಭಿಕ ಆಟಗಾರ ಫಿನ್ನಲೆನ್ ಈ ಬಾರಿ ಹರಾಜಿನಲ್ಲಿ ಕೇವಲ ಎಪ್ಪತ್ತೈದು ಲಕ್ಷ ರೂಪಾಯಿ ಮೂಲ ಬೆಲೆಯಂತೆ ಕಾಣಿಸಿಕೊಂಡಿದ್ದರು ಆದರೆ ಅವರ ಖರೀದಿಗೆ ಯಾವುದೇ ಫ್ರಾಂಚೈಸಿ ಮುಂದೆ ಬರಲಿಲ್ಲ ಅದರಲ್ಲೂ ಯುವ ಆಟಗಾರನ ಬೇಸ್ ಪ್ರೈಸ್ಗೆ ಖರೀದಿಸಲು ಆರ್ ಸಿ ಬಿ ಕೂಡ ಹಿಂದೆ ಏಟು ಹಾಕಿದ್ದು ಅಚ್ಚರಿ ಯಾಕೆಂದರೆ ಫಿನ್ ಕಳೆದ ಮೂರು ಸೀಸನ್ಗಳಿಂದ ಆರ್ ಸಿ ಬಿ ತಂಡದ ಸದಸ್ಯರು ಈ ಮೂರು ವರ್ಷಗಳಲ್ಲಿ ಆರ್ ಸಿ ಬಿ ಒಟ್ಟು ನಲವತ್ತೈದು ಪಂದ್ಯಗಳ ಈ ವೇಳೆ ಒಮ್ಮೆಯೂ ಅಲೆನ್ ಅವರನ್ನ ಕಣಕ್ಕಿಳಿಸಿಲ್ಲ ಅಂದರೆ ಮೂರು ವರ್ಷಗಳಿಂದ ಫೈನಲ್ನ ಆರ್ ಸಿ ಬಿ ಪರ ಬೆಂಚ್ ಕಾತಿದ್ರು ಪ್ರತಿ ಸೀಸನಲ್ಲೂ ಆರ್ ಸಿ ಬಿ ಪರ ಕಣಕಳೆಯೋ ನಿರೀಕ್ಷೆಯೊಂದಿಗೆ ತಂಡದಲ್ಲಿ ಕಾಣಿಸ್ಕೊಳ್ತಿದ್ದ ಫಿನ್ನಲ್ ಅಲೇನ್ ಈ ಬಾರಿ ಹರಾಜಿಗೆ ಮುನ್ನ ಕೈ ಬಿಡಲಾಗಿತ್ತು ಅಥವಾ ಮೂವರು ವರ್ಷಗಳಿಂದ ಐ ಪಿ ಎಲ್ ಆಟಗಾರ ಎಂದು ಗುರುತಿಸಿಕೊಂಡ್ರು ಅಲೇನ್ ಖಾತೆಯಲ್ಲಿ ಒಂದೇ ಒಂದು ರನ್ ಕೂಡ ಇಲ್ಲ ಆರ್ ಸಿ ಬಿ ದಟ್ಟ ದರಿದ್ರವಾದ ಫ್ರಾಂಚೈಸಿ ಅಲ್ಲಿರುವಂಥ ಫ್ರಾಂಚೈಸಿಯಲ್ಲಿರುವಂಥ ಮಾಲೀಕರು ವಿಜಯ ಮಲ್ಯ ಅವರ ಕೈಯಲ್ಲಿರೋವ್ರಿಗೂ ಕೂಡ ಚೆನ್ನಾಗಿತ್ತು ಅಟ್ಲೀಸ್ಟ್ ಕನ್ನಡಿಗರ ಅಥವಾ ಕನ್ನಡತನ ಅಟ್ಲೀಸ್ಟ್ ವಿಜಯ ಮಲ್ಯ ಅವರಾದರೂ ಮಾತಾಡೋರು ಆರ್ ಸಿ ಬಿ ಕೇವಲ ಬಿಸ್ನೆಸ್ ಆಗೋಗಿದೆ ಫಿನ್ನಲೆನ್ ಆರ್ ಸಿ ಬಿನ ಮೂರು ವರ್ಷ ಬೆಂಚ್ ಕಾಯ್ನೇ ಆದರೆ ಬೇರೆ ಫ್ರಾಂಚೈಸಿಗೆ ಆಡಿದ್ದಿದ್ರೆ ಅಟ್ಲೀಸ್ಟ್ ಅವ್ರ ಕೆಪಾಸಿಟಿ ಏನಂತ ಗೊತ್ತಾಗೋದು ಫಿನ್ನಲೆನ್ ಒಳ್ಳೆ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮ್ಯಾನ್ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ನ್ಯೂಜಿಲೆಂಡ್ ಓಪನಿಂಗ್ ಬ್ಯಾಟ್ಸ್ಮ್ಯಾನ್ ಅನ್ಯಾಯವಾಗಿ ಕರ್ಕೊ ಬಂದ್ಬಿಟ್ಟು ಆ ಎಪ್ಪನ್ನು ಕರಿಯರ್ ಹಾಳು ಮಾಡೋರು ಯಾವ ಫ್ರಾಂಚೈಸಿಯವರು ತಗೊಳ್ಳಿಲ್ಲ ಅಟ್ಲೀಸ್ಟ್ ಒಂದು ಸೀಸನಲ್ಲಾದ್ರೂ ಆರ್ ಸಿ ಬಿ ಒಂದು ಐದು ಮ್ಯಾಚ್ ಆದ್ರೂ ಆಡಿಸಿದ್ದಿದ್ರೆ ಅಟ್ಲೀಸ್ಟ್ ಒಂದೋ ಎರಡೋ ಫಿಫ್ಟಿ ಬಂದಿರೋದು ವಿಕೆಟ್ ಕೀಪಿಂಗ್ ಸ್ಕಿಲ್ಸು ಆಯಿತಪ್ಪ ಬ್ಯಾಕಪ್ಪಾಗಿ ರೆಡಿ ಮಾಡ್ಕೋಬೋದಿತ್ತು ದಿನೇಶ್ ಕಾರ್ತಿಕ್ ಬದಲು ಏನು ಇರಲಿಲ್ಲ ಬೌಲರ್ಗಳನ್ನ ಯಾರಾಡ್ಸ್ಬೇಕು ಅನ್ಕೊನಲ್ಲ ಎಪ್ಪತ್ತೈದು ಲಕ್ಷ ಬೇಸ್ ಪ್ರೈಸಿಗೆ ತೆಗೆಯೋ ತಗೊಳ್ಳೋ ಯೋಗ್ಯತೆ ಇರಲಿಲ್ಲ ಆರ್ ಸಿ ಬಿಗೆ ಫಿನ್ನಾಲೆನ್ನ ರಚಿನ್ ರವೀಂದ್ರ ಒಂದು ಚಿಲ್ಲರೆ ಕೋಟಿಗೋರು ಆರ್ ಸಿ ಬಿ ತಗೊಳ್ಳೋ ಯೋಗ್ಯತೆ ಇಲ್ಲ ಕನ್ನಡ ಕನ್ನಡಿಗೆ ಅವ್ರ ಅಜ್ಜಾಜಿ ಇಲ್ಲೇ ಮಲ್ಲೇಶ್ವರಮ್ ಅಲ್ಲ ಅವ್ರೆ ಕನ್ನಡ ಕನ್ನಡತನ ಅನ್ನೋದೇ ಇಲ್ಲ ಆರ್ ಸಿ ಬಿಲಿ ಆರ್ ಸಿ ಬಿ ಅಂತ ದರಿದ್ರ ಫ್ರ್ಯಾಂಚೈಸಿ ಮತ್ತೊಂದಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಹದಿನಾರು ಸೀಸನ್ಗಳಲ್ಲಿ ನಾವು ನೋಡಿದ್ದೀವಿ ಮೊನ್ನೆ ಕೆ ಸಿ ಸಿ ನಡೆದಾಗ ರಾಬಿನ್ ಉತ್ತಪ್ಪ ಅವ್ರ ವೀಡಿಯೋ ವೈರಲ್ ಆಗಿದೆ ಉತ್ತಪ್ಪ ಉತ್ತಪ್ಪ ಆರ್ ಸಿ ಬಿಗೆ ಬಾರಪ್ಪ ಅಂದರೆ ಆರ್ ಸಿ ಬಿ ನನ್ನ ತಗೊಳ್ಳಲ್ಲರಪ್ಪ ಅಂತ ಹೇಳ್ತಾರೆ ಉತ್ತಪ್ಪ ಕೆಪಾಸಿಟಿ ಏನಂತ ಮತ್ತೆ ಸಿ ಎಸ್ ಕೆಗೆ ತಗೊಬಿಟ್ಟು ಧೋನಿ ತೋರಿಸ್ಕೊಟ್ರು ಸುಮ್ಮನೆ ಇವ್ರಿಗೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಜೇಬ್ ತುಂಬಿಸ್ಕೊಳ್ಳೋಕ್ಕೆ ಇವ್ರಿಗೆ ಬೆಂಗಳೂರು ಹೆಸರು ಬೇಕು ಆಟ ಆಡೋರು ಮಾತ್ರ ಬೇರೆ ಬೇರೆ ರಾಜ್ಯದವರು ಎಸ್ ಫಿನಲ್ ಏನು ಕರಿಯರ್ನ ಐ ಪಿ ಎಲ್ ಕರಿಯರ್ನೇ ಹಾಳು ಮಾಡಿದ್ದು ಆರ್ ಸಿ ಬಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಧನ್ಯವಾದಗಳು ವೀಕ್ಷಕರ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು ಬೇರೆಯವ್ರನ್ನ ಬೆಳೆಸೋ ಉತ್ಸಾಹ ಬರಿ ನಮ್ಗೆ ಯಾಕೆ ಅನ್ನೋ ಸಂಖ್ಯೆನೆ ಜಾಸ್ತಿ ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವ್ರನ್ನು ಕೂಡ ಬೆಳೆಸ್ತಾರೆ ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ ಮಿಸ್ ಮಾಡಿದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ